ಇನ್ನು ಮುಂದಿನ ವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವ 6 ಸ್ಥಾನಗಳ ಭರ್ತಿ ಕುರಿತಾಗಿ ಸಭೆ ಇರುತ್ತೆ. 3 ಸ್ಥಾನಗಳಿಗೆ ವಿಧಾನಸಭೆಯಿಂದ ಆಯ್ಕೆ, ಪರಿಷತ್ಗೆ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳ ಆಯ್ಕೆ ಕುರಿತಾಗಿ ಚರ್ಚೆ ನಡೆಸಲಾಗುತ್ತೆ. ಮುಂದಿನ ವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವಂತಹ 6 ಸ್ಥಾನಗಳ ಭರ್ತಿ ಕುರಿತಾಗಿ ಸಭೆ ನಡೆಸಲಾಗುತ್ತೆ. 3 ಸ್ಥಾನಗಳಿಗೆ ವಿಧಾನಸಭೆಯಿಂದ ಆಯ್ಕೆಯಾಗುತ್ತೆ. ಸೊ ಪರಿಷತ್ಗೆ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳ ಆಯ್ಕೆ ಕುರಿತಾಗಿ ಕೂಡ ಅವತ್ತು ಚರ್ಚೆ ನಡೆಸಲಾಗುತ್ತೆ. ಸೊ ಉಳಿದ 3 ಸ್ಥಾನಗಳಿಗೆ ನಾಮನಿರ್ದೇಶನ ಮೂಲಕ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥ ಸುದ್ದಿ ಸಿಗ್ತಾ ಇದೆ. ಸೊ ಇವತ್ತು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೇನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಕೂಡ ಮೀಟ್ ಮಾಡಿದ್ರು. ಅಲ್ಲಿ ಸಾಕಷ್ಟು ಚರ್ಚೆ ಆದ ನಂತರ, ಅಂದರೆ ಮುಂದಿನ ವಾರದೊಳಗೆ ನಾವು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ತದನಂತರ ಅಲ್ಲಿ ನಿರ್ಧಾರ ಮಾಡುವ ಅನ್ನುವಂಥ ನಿಟ್ಟಿನಲ್ಲಿ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವಂಥ 6 ಸ್ಥಾನಗಳ ಭರ್ತಿ ಕುರಿತಾಗಿ ಸಭೆ ನಡೆಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಮಸೂದ್. ಇನ್ನು ಮುಂದಿನ ವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿಗದಿ ಮಾಡಲಾಗಿದೆ. ಸೊ ಏನೆಲ್ಲ ಇದೆ ಡೀಟೇಲ್ಸ್? ಎಸ್, ಸಂಪರ್ಕ ಕಡಿತಗೊಂಡಿದೆ. ಅಂದ್ರೆ ಮುಂದಿನ ವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಸೊ ಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವಂತಹ 6 ಸ್ಥಾನಗಳ ಭರ್ತಿ ಕುರಿತಾಗಿ ಒಂದು ಸಭೆ ನಡೆಸಲಾಗುತ್ತೆ, ಅಲ್ಲಿ ಚರ್ಚೆ ನಡೆಸಲಾಗುತ್ತೆ. ಸೊ 3 ಸ್ಥಾನಗಳಿಗೆ ವಿಧಾನಸಭೆಯಿಂದ ಆಯ್ಕೆ ಆಗಬೇಕು. ಸೊ ಪರಿಷತ್ಗೆ ಕಾಂಗ್ರೆಸ್, ಆಮೇಲೆ ಜೆಡಿಎಸ್ ಅಭ್ಯರ್ಥಿಗಳ ಆಯ್ಕೆ, ಸೊ ಯಾರ್ಯಾರನ್ನ ಮಾಡಬಹುದು ಅನ್ನೋದ್ರ ಕುರಿತಾಗಿ ಕೂಡ ಚರ್ಚೆ ನಡೆಸಲಾಗುತ್ತೆ. ಸೊ ಇನ್ನು ಉಳಿದ 3 ಸ್ಥಾನಗಳಿಗೆ ನಾಮನಿರ್ದೇಶನ ನಾಮಿನೇಷನ್ ಮಾಡ್ತಾ ಆಯ್ಕೆ ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಮುಂದಿನ ವಾರಕ್ಕೆ ಅಷ್ಟೊತ್ತಿಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಸೊ ಯಾವ ಡೇಟ್ ಅಲ್ಲಿ ಇರಬಹುದು ಅದ್ರ ಬಗ್ಗೆ ಡೀಟೇಲ್ಸ್ ಇದ್ರೆ? ಅಪ್ಪಣ್ಣ, ಈಗ ಮುಂದಿನ ವಾರ ನಡೆಯಲಿರುವಂತಹ ಬೆಳವಣಿಗೆಗಳು ಕಾಂಗ್ರೆಸ್ ಪಾಲಿಗೆ ಮಹತ್ವ ಪಡೆದುಕೊಳ್ತವೆ. ಯಾಕೆಂತಂದ್ರೆ ಮುಂದಿನ ವಾರ ಒಂದು ಸಂಪುಟ ವಿಸ್ತರಣೆ ಕೈ ಹಾಕ್ತಾ ಇದೆ ಕಾಂಗ್ರೆಸ್. ಇನ್ನೊಂದು, ಮುಂದಿನ ವಾರದಲ್ಲಿ ವಿಧಾನ ಪರಿಷತ್ನ 6 ಖಾಲಿ ಸ್ಥಾನಗಳಿಗೆ ಭರ್ತಿ ವಿಚಾರದಲ್ಲಿ ಕಾಂಗ್ರೆಸ್ ನಲ್ಲಿ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಅದರಲ್ಲೂ ವಿಧಾನಸಭೆಯಿಂದ 3 ಸ್ಥಾನಗಳನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕಾಗುತ್ತೆ. ಅದರಲ್ಲಿ ಯಾರ್ಯಾರನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂತ ವಿಚಾರ ಒಂದು ಇಟ್ಕೊಂಡು ಸಭೆ ಮಾಡ್ತಾರೆ. ಒಟ್ಟು 6 ಸ್ಥಾನದಲ್ಲಿ 2 ಸ್ಥಾನ ಜೆಡಿಎಸ್ ಗೆ, 1 ಸ್ಥಾನ ಕಾಂಗ್ರೆಸ್ ಪಾಲಿಗೆ ಬರುವ ಸಾಧ್ಯತೆ ಇದೆ. ಆದ್ರೆ ವಿಧಾನಸಭೆಯಿಂದ ಆಯ್ಕೆ ಮಾಡುವ ವಿಚಾರದಲ್ಲಿ ಕಾಂಗ್ರೆಸ್ಗೆ 2 ಸ್ಥಾನ, ಜೆಡಿಎಸ್ ಗೆ 1 ಸ್ಥಾನ ಕೊಡುವ ಸಾಧ್ಯತೆ ಇದೆ. ಯಾರು ಮುಂದಿನ ವಾರ ಸಭೆ ಮಾಡ್ತಾರೆ ಶಾಸಕಾಂಗ ಪಕ್ಷದಲ್ಲಿ, ಅದ್ರ ಜೊತೆಗೆನೆ ಜಾರಕಿಹೊಳಿ ಸಹೋದರರ ಬಂಡಾಯ ವಿಚಾರವನ್ನು ಕೂಡ ಚರ್ಚೆ ಮಾಡ್ತಾರೆ. ಅಪ್ಪಣ್ಣ, ಓಕೆ, ಥ್ಯಾಂಕ್ ಯು ಮಸೂದ್.